ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಶಕುನ ಶಾಸ್ತ್ರ. ಈ ಶಕುನ ಶಾಸ್ತ್ರ ನಮ್ಮ ದಿನಚರಿಗಳಲ್ಲೂ ಇದು ಸೀಮಿತ ಆಗಿಬಿಟ್ಟಿದೆ. ದಿನಚರಿ ಯಾವ ತರ ಅಂದ್ರೆ ಮನೆಯಿಂದ ಹೊರಗೆ ಹೋಗಿದ ತಕ್ಷಣನೇ ಏನಾದರೂ ಒಂದು ಶಕುನಗಳು ಬಂದ್ರೆ ನಾವು ಮನೆ ಬಿಟ್ಟು ಹೋಗೋದೇ ಇಲ್ಲ. ಈ ತರ ಎಷ್ಟೋ ಜನ ಮೂಢನಂಬಿಕೆಯಿಂದ ಇವತ್ತು ಸಹ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಕುನ ಶಾಸ್ತ್ರ ಯಾವುದು, ಶಕುನ ನಿಮಗೆ ಯಾವ ರೀತಿ ತಾಕತ್ತೆ, ಆದರೆ ಅದರಲ್ಲಿ ಯಾವ್ದನ್ನ ಪಾಲನೆ ಮಾಡಬೇಕು, ಯಾವ್ದನ್ನ ಪಾಲನೆ ಮಾಡಬಾರ್ದು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಶಕುನ ಅಂತಂದ್ರೆ ಅಡ್ಡಿ ಆತಂಕಗಳು ಅಂತ. ಈ ಶಕುನ ಶಾಸ್ತ್ರದಲ್ಲಿ ಹಲವಾರು ವಿಷಯಗಳಿವೆ. ಮೊದಲು ತಿಳ್ಕೋಬೇಕಾಗಿರೋದು, ಮೊದಲು ನಾವು ಎಲ್ಲಿಂದ ಎಲ್ಲಿವರೆಗೂ ಮನೆ ಬಿಟ್ಟು ಹೊರಗೆ ಹೋಗುವಾಗ ಯಾವುದನ್ನು ಪಾಲನೆ ಮಾಡಬೇಕು, ಮನೆಯಿಂದ ಹೊರಗೆ ಹೋದ ಮೇಲೆ ಅದು ಯಾವುದು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಇವತ್ತು ನಾವು ಮನೆಯಿಂದ ಬರೀ 20 ಹೆಜ್ಜೆ, ನಮ್ಮ ಹೊಸಲಿಂದ 20 ಹೆಜ್ಜೆ, ನಮ್ಮ ಗೇಟಿಂದ ಹೊರಗೆ ಹೋಗಿದ ತಕ್ಷಣ 20 ಹೆಜ್ಜೆ ಒಳಗಿದ್ರೆ ಒಂದು ಬೆಕ್ಕಡ್ಡ ಬರೋದು, ಇಲ್ಲ ಒಂದು ಸ್ತ್ರೀ ಮುತ್ತೈದೆ ಸ್ತ್ರೀ ಆಗಿರ್ಬೋದು, ಇಲ್ಲ ಗಂಡ ಸತ್ತೋರಾಗಿರ್ಬೋದು, ಇಲ್ಲ ಬ್ರಾಹ್ಮಣ ಅರ್ಚಕರಾಗಿರ್ಬೋದು, ಯಾರೇ ಅದು ಬಂದರೆ, ಅಡ್ಡ ಬಂದರೆ ಅದಕ್ಕೆ ಶಕುನ ಅಂತ ಹೇಳ್ತೀನಿ ನಾವು. ಅದು ಏನು ಯಾವ ರೀತಿಯಲ್ಲಿ ಪ್ರಭಾವ ಬೀಳುತ್ತೆ ಅಂತ ಆನಂತರ ತಿಳಿಸ್ತೀನಿ ನಾನು. ಬರೀ ನಾವು ಮನೆಯಿಂದ ಹೊರಗೆ 20 ಹೆಜ್ಜೆ ಬಂದಾದರೆ ಅದಕ್ಕೆ ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಅದೇ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಮನೆ ಇರೋದೇ ಒಂದು 4-5 ಕಿಲೋಮೀಟ್ರು, ಇಲ್ಲ 1 ಕಿಲೋಮೀಟ್ರು ಹೊರಗೆ ಬಂದುಬಿಟ್ಟಿರ್ತೀವಿ, ಆ ರೀತಿಯಲ್ಲಿ ಬಂದಾಗ ನಾವು ಯಾವ ಒಂದು ಶಕುನ ನೋಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಕೆಲಸ, ನಮ್ಮ ಕಾರ್ಯ ಅದು ಹಾಗೆ ಆಗತ್ತೆ. ನಾವು ಮನೆಯಿಂದ ಹೊರಗೆ ಒಂದು ಉದ್ಯೋಗಕ್ಕೆ ಹೋಗುವಾಗ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಆ ನಂತರ ಈ ಒಂದು ಬೆಕ್ಕು ಅಡ್ಡ ಬಂದರೆ, ಯಾವಾಗ ಹೆಡಗಿಂದ ಬಲಕ್ಕೆ, ಬಲದಿಂದ ಹೆಡಕ್ಕೆ ಬಂದಾಗ ನಾವು ಒಂದು 20 ನಿಮಿಷ ಇಲ್ಲ 10 ನಿಮಿಷ ಮನೆಯಲ್ಲಿ ಕೂತ್ಕೊಂಡು ನೀರು ಕುಡಿದು ಹೋಗಬೇಕಾಗತ್ತೆ. ಅದಾದ ಮೇಲೆ ನಿಮ್ಮ ಕಾರ್ಯಗಳು ಖಂಡಿತ ಒಳ್ಳೇದಾಗತ್ತೆ. ಈ ಒಂದು ಗಳಿಗೆ ಅಂತ ಬರುತ್ತೆ. ನಾವು ಹೊರಗೆ ಹೋಗುವಾಗ ಯಾವುದೇ ಒಂದು ಅಪಶಕುನದ ಪ್ರಾಣಿ ಅಂದರೆ ಬೆಕ್ಕು ಏನಾರು ಅಡ್ಡ ಬಂದರೆ ಆ ಗಳಿಗೆ ಸರಿ ಇಲ್ಲ, ಆ ಗಳಿಗೆಯಲ್ಲಿ ನಿಮ್ಗೆ ಗಂಡಾಂತರ ಬರುತ್ತೆ, ಆ ಗಳಿಗೆ ಬಿಟ್ಟು ಅಂದರೆ ಎಷ್ಟು 5 ನಿಮಿಷ ಏನಿರುತ್ತಲ್ಲ 5 ನಿಮಿಷದ ಗಳಿಗೆಯಲ್ಲಿ ಗಂಡಾಂತರ ಬರುತ್ತೆ ಅನ್ನೋ ಒಂದು ಸೂಚನೆ ಅಷ್ಟೇ. 5 ನಿಮಿಷ ನೀವು ಮನೆಯಲ್ಲೇ ಕೂತ್ಕೊಂಡು ನೀರು ಕುಡ್ದು ನಾನಂತ ತಿರ್ಗಿ ಅದೇ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಅದೇ ರೀತಿಯಲ್ಲಿ ನಿಮಗೆ ಮುತ್ತೈದೆ ಹೆಣ್ಣುಮಗಳು ಬಿಂದಿಗೆ ತಗೊಂಡು, ತುಂಬಿದ ಬಿಂದಿಗೆ ತಗೊಂಡು ಬಂದಾಗ ಅದು ಅಷ್ಟೇ, ಅದು ಖಂಡಿತ ಶುಭ. ನಿಮಗೆ ನೀವು ವ್ಯವಹಾರಕ್ಕೆ ಹೋಗುವಾಗ, ಹಣಕಾಸಿನ ಒಂದು ವೃದ್ಧಿಗೆ ಹೋಗುವಾಗ ಆ ರೀತಿಯಲ್ಲಿ ಏನಾರು ಬಂದಾಗ ನಿಮಗೆ ಖಂಡಿತ ಇನ್ನೂ ನಿಮಗೆ ಹೆಚ್ಚು ಫಲ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಅದು ಯಾವಾಗ ನಿಮ್ಮ ಮನೆಯ ಎಲ್ಲೇ ಆಗಬೇಕದು. ಅದಾದ ನಂತರ ಯಾರಾದರೂ ಬ್ರಾಹ್ಮಣ, ಒಂಟಿ ಬ್ರಾಹ್ಮಣ ಏನಾರು ಬಂದರೆ, ನಿಮ್ಮ ಮನೆ ಅಡ್ಡದಲ್ಲಿ ಏನಾರು ಬಂದರೆ, ನೀವು ಹೋಗುವ ಉದ್ಯೋಗದಲ್ಲಿ ಬಂದರೆ ಒಂಟಿ ಬ್ರಾಹ್ಮಣ ಅಂದರೆ ದೇಹದಲ್ಲಿ ವಸ್ತ್ರ ಇಲ್ಲದೆ ಬರೇ ಒಂದು ಪಂಚೆ ಹಾಕ್ಕೊಂಡು ಜನವರ ಹಾಕ್ಕೊಂಡಿದ್ರೆ ಆ ಒಂಟಿ ಬ್ರಾಹ್ಮಣನಿಗೆ ಪತ್ನಿ ಇರಬಾರ್ದು, ಮಕ್ಕಳು ಇರಬಾರ್ದು. ಅಂಥ ಬ್ರಾಹ್ಮಣ ಏನಾರು ಬಂದರೆ ಮಾತ್ರ ನಿಮಗೆ ಅಪಶಕುನ ಹಾಗೂ ಗಂಡಾಂತರಗಳು ಬರುತ್ತೆ ಅಂತ. ಅದು ನಿಮಗೆ ಮನೆಯ 20 ಹೆಜ್ಜೆಯ ಒಳಗೆ ಆಗುತ್ತೋ ಸಹ ಗಂಡಾಂತರಗಳು, ಆದರೆ ಅದಾದ ಮೇಲೆ 1 ಕಿಲೋಮೀಟ್ರು ಇಲ್ಲ ರೋಡ್ ರಸ್ತೆ ಹೋದ ಮೇಲೆ ಅಡ್ಡ ಬಂದರೆ ಅದು ಯಾವುದು ನಿಮಗೆ ಸಂಬಂಧ ಪಡೋದಿಲ್ಲ. ಎಷ್ಟೋ ಜನಗಳಿಗೆ ಮೂಢನಂಬಿಕೆಗಳಿವೆ. ನಾವು ರಸ್ತೆಗೆ ಹೋಗಿರ್ತೀವಿ, ಯಾವುದೋ ಒಂಟಿ ಬ್ರಾಹ್ಮಣ ಬಂದುಬಿಟ್ಟ, ಅಯ್ಯೋ ಕೆಲಸ ಆಗ್ಬಿಟ್ಟಿಲ್ಲ ಅಂತ ಚೆನ್ನ ಪಾಪ ಆ ಬ್ರಾಹ್ಮಣನಿಗೆ ಬೈತಾರೆ. ಅದು ತಪ್ಪು ವೀಕ್ಷಕರೇ. ಅವನು ಯಾವುದೋ ಕಾರ್ಯಕ್ಕೆ ಹೋಗ್ತಾ ಇರ್ತೀವಿ, ಅವನು ಯಾವುದೋ ಕಾರ್ಯಕ್ಕೆ ಹೋಗ್ತಾನೆ, ಅದಕ್ಕೂ ಇದಕ್ಕೂ ಯಾವ ಸಂಬಂಧಗಳು ಬರೋದಿಲ್ಲ. ಅದಕ್ಕೆ ಶಕುನ ಶಾಸ್ತ್ರ ಅಂತ ಹೇಳ್ತೀವಿ ನಾವು. ಮೌಢ್ಯ ನಂಬಿಕೆಗಳು ತುಂಬ ಹೆಚ್ಚು ಇಲ್ಲಿ ಶಕುನ ಶಾಸ್ತ್ರದಲ್ಲಿ ತಪ್ಪು ಕಲ್ಪನೆಗಳು ಬಂದಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಶಕುನ ಶಾಸ್ತ್ರದಲ್ಲಿ ಹೆಚ್ಚು ಇವ ನಾವು ಮನೆಯಿಂದ ಹೊರಗೆ ಬಂದಾಗ ಮಾತ್ರ ಅದು ಸೀಮಿತ ಆಗಿರುತ್ತೋ ಸಹ, ಮನೆಯಿಂದ 1 ಕಿಲೋಮೀಟ್ರ್ ಆಗಲಿ 1/2 ಕಿಲೋಮೀಟ್ರ್ ಆಗಲಿ ಹೋದ ಮೇಲೆ ಯಾವ ಒಂದು ಶಕುನಗಳು ನಿಮಗೆ ತಾಕೋದಿಲ್ಲ. ಅದನ್ನು ನೀವು ಹೆಚ್ಚು ಗಮನ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಆ ಥರ ಯಾವುದೇ ಶಕುನಗಳು ಬಂದರೂ ಸಹ ನೀವು 5 ನಿಮಿಷ 10 ನಿಮಿಷ ಮನೆಯಲ್ಲಿ ಕೂತ್ಕೊಂಡು ನೀರಾಗಿರ್ಬೋದು, ಇಲ್ಲ ಮನೆಯಲ್ಲಿ ಏನಾರ ದೀಪ ಹಚ್ಚಿ, ಇಲ್ಲ ತಾಯಿಗೆ ನಮಸ್ಕಾರ ಮಾಡಿ ಖಂಡಿತ ಹೋಗಿ, ಖಂಡಿತ ನಿಮಗೆ ಕಾರ್ಯಗಳು ಜಯ ಸಿಗುತ್ತೆ. ಈ ರೀತಿ ಶಕುನ ಶಾಸ್ತ್ರದ ವಿಧಾನದಲ್ಲಿ ನೀವು ಹೋದರೆ ಬೇರೆ ಯಾವುದೇ ಯಾವುದೋ ಮೂಢನಂಬಿಕೆಗಳನ್ನು ನೀವು ತೆಳಗೆ ಹಾಕ್ಕೊಂಡೆ ನೀವು ಮನೆಯಲ್ಲಿ ಕಾರ್ಯದಲ್ಲಿ ನೀವು ಮಾಡಿಕೊಂಡು ಹೋದರೆ
ಖಂಡಿತ ನಿಮ್ಮ ಜಯ ಸಿಗುತ್ತೆ ಹಾಗೂ ನಿಮ್ಮ ಕಾರ್ಯದಲ್ಲಿ ನೀವು ಜಯಶಾಲರಾಗಬೇಕಂದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತಂದ್ರೆ ನೀವು ಶ್ರಮ ಸೋಂಬೇರಿತನ ಅನ್ನೋದು ಬಿಟ್ಟು ನೀವು ಉದ್ಯೋಗದ ಕಡೆ ಗಮನ ಕೊಡಿ ಅದು ನಷ್ಟ ಆಗಲಿ ಲಾಭ ಸಿಗಲಿ ನೀವು ಸೋಂಬೇರಿತನ ಬಿಟ್ಟು ನೀವು ಉದ್ಯೋಗ ಮಾಡೋದಿಂದ ನಿಮಗೆ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಫಲ ಸಿಗುತ್ತೆ ಹಾಗೂ ಹೆಚ್ಚು ಹಣಕಾಸಿನ ವೃದ್ಧಿ ಆಗ್ತೀರಾ ಶಕುನ ಶಾಸ್ತ್ರ ನಾನು ಅವಾಗಲೇ ಹೇಳಿದೆ ನೀವು ಮನೆಯಿಂದ ಅಷ್ಟೇ ನಿಮಗೆ ಸೀಮಿತ ಆಗಿರುತ್ತೆ ಯಾವುದು ಅಲ್ಲ ಈ ಒಂದು ಮಾತುಗಳನ್ನು ನೀವು ಮನದಲ್ಲಿ ನೆನೆಸಿಕೊಂಡು ನೀವು ಉದ್ಯೋಗ ಕಡೆ ಗಮನ ಕೊಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಹೆಚ್ಚಿನ ಏನಾದರೂ ನಮ್ಮಿಂದ ನಿಮಗೆ ಸಲಹೆಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ನಿಮಗೆ ಖಂಡಿತ ಒಳ್ಳೆಯದಾಗಲಿ ಸರ್ವೇ ಜನೋ ಸುಖಿನೋ ಭವಂತು